ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಹಾಗೆ ನಿಮ್ಮೆಲ್ಲರಿಗೂ ತಿಳಿದಿದೆ, ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಜ್ಯೋತಿಷರು ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಕೇವಲ 4ನೇ ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಸಾಕಷ್ಟು ಜನಕ್ಕೆ ಜ್ಯೋತಿಷ್ಯನ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗೆ ಮಂತ್ರಗಳ ಮೂಲಕ ಪರಿಹಾರ ಕೊಡ್ತಾರೆ ಅಂತ ಏಕೈಕ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಇನ್ನ ವೀಕ್ಷಕರೇ, ಇವತ್ತೇ ಎಲ್ಲರೂ ಮಾಲ್ಯ ಅಮಾವಾಸ್ಯೆ ಆಗಿರೋದ್ರಿಂದ ಪಿತೃಪಕ್ಷ ಮಾಡೋದ್ರಲ್ಲಿ ತುಂಬಾನೇ ಬಿಜಿ ಇರ್ತೀರಾ. ಕಣದ ಇನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿ ತಿಳ್ಕೊಳೋಣ. ಹಾಗೆ ಯಾವೊಂದು ರೀತಿಯಲ್ಲಿ ಮಾಡಬೇಕು ಈ ಒಂದು ಪಿತೃಪಕ್ಷನ ಅಂತ ಕೂಡ ಕೇಳಿ ತಿಳ್ಕೊಳೋಣ. ಇನ್ನ ಗುರುಜಿ, ಪಿತೃಪಕ್ಷ ಅಂತ ಅಂದ್ರೆ ಎಲ್ಲರೂ ಹಿರಿಕರು ಹೇಳ್ತಾರೆ, ಕಾಸು ಇಲ್ಲ ಅಂತ ಅಂದ್ರೆ ಮನೆ ಮಕ್ಕಳನ್ನಾದ್ರೂ ಮಾರಿ ಈ ಒಂದು ಪಿತೃಪಕ್ಷ ಮಾಡಬೇಕು ಅಂತ. ಏನಕ್ಕೆ ಗುರುಜಿ ಇದು ಆಲ್ಮೋಸ್ಟ್ ಆಲ್ ಹೇಳ್ಬೇಕಂದ್ರೆ ಎಲ್ಲ ಹಳೆ ಕಾಲದಿಂದನೂ ಇದು ಒಂದು ಕಂಪಲ್ಸರಿ ಹಬ್ಬ ಅನ್ನೋದೇ ಮಾಡಿಬಿಡಿದ್ದಾರೆ, ಏನಕ್ಕೆ ಇದನ್ನ ಮಾಡಲೇಬೇಕು ಅಂತ ಹೇಳ್ತೀರಾ? ನೋಡಿ, ಬಹಳ ಮುಖ್ಯವಾಗಿ ನಮಗೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥವರು ತಂದೆ ತಾಯಿಗಳು, ಅವರ ಹಿರಿಯರು ಅಂದರೆ ಅವರ ತಂದೆ ತಾಯಿಗಳು. ಸೊ ಈ ರೀತಿ ಒಂದು ವಿಚಾರದಲ್ಲಿದ್ದಾಗ ಹೇಳ್ತಾರಲ್ಲ, ತಂದೆ ತಾಯಿಗಳೇ ದೈವಗಳು ಫಸ್ಟು ಅಂತ. ಸೊ ಆ ವಿಚಾರದಲ್ಲಿ ಅವ್ರನ್ನ ಫಸ್ಟ್ ಪೂಜಿಸಿದ್ರೆ ಭಗವಂತನ ಪೂಜಿಸಿದ ಅಷ್ಟು ಸಮ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಇಂಥ ವಿಚಾರದಲ್ಲಿ ಈ ಒಂದು ವರ್ಷದಲ್ಲಿ ಅನೇಕ ಹಬ್ಬಗಳಿದೆ, ಶಿವನ ಹಬ್ಬ ಇರ್ಬೋದು, ಕೃಷ್ಣನ ಹಬ್ಬ ಇರ್ಬೋದು, ಅನೇಕ ಹಬ್ಬಗಳಿರ್ಬೋದು. ಸೊ ಇಂಥ ಅನೇಕ ಹಬ್ಬಗಳ ಜೊತೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ನಮ್ಮ ತಂದೆ ತಾಯಿ ಪಿತೃಗಳಿಗೂ ನಾವು ಸ್ವಲ್ಪ ಒಂದು ನಮನೆಯನ್ನು ಕೊಡಬೇಕು ಅಂತ ಒಂದು ವಿಚಾರದಲ್ಲಿ ಇದು ಬಂದಿರತಕ್ಕಂಥದ್ದು. ಇಲ್ಲ ಅಂದರೆ ನಾವು ನಮ್ಮ ಈ ಆಚಾರ ವಿಚಾರ ಇದು ಬಂದಿಲ್ಲ ಅಂತಂದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿ ಇರುತ್ತೆ. ಜನ್ಮ ಕೊಟ್ಟಿರೋದೇ ಒಂದು ದೊಡ್ಡದು, ಆಸ್ತಿ ಗೀಸ್ತಿ ಎಲ್ಲ ಎರಡನೇದು, ಜನ್ಮ ಕೊಟ್ಟಿರತಕ್ಕಂಥದ್ದೇ ಒಂದು ದೊಡ್ಡದು. ಆ ಕೊಟ್ಟಿರ್ತಕ್ಕಂಥ ಜನ್ಮದ ಮೂಲ ಯಾರಿಂದ ಬಂದಿದ್ದೀವಿ ನಾವು, ತಂದೆ ಅವ್ರ ತಾತ, ಆ ಮೂಲ ಅದೇ ನಮ್ಮ ಲಾಸ್ಟ್ ಟೈಮ್ ಹೇಳಿದ್ದೆ ಡಿ ಎನ್ ಎ ಅಂತ ಏನು ಹೇಳಿದ್ದೆ, ಆ ಮೂಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಮೂಲನ ನಾವು ಸ್ಮರಣೆ ಮಾಡಬೇಕು, ಆರಾಧಿಸಬೇಕು, ನಮಸ್ಕರಿಸಬೇಕು, ಅವರ ಆಶೀರ್ವಾದ ಖಂಡಿತ ನಾವು ತಗೊಳ್ಳೇಬೇಕು. ಇಂಥ ವಿಚಾರದಲ್ಲಿ ನಾವು ಈ ಒಂದು ಮಹಾಲಯ ಅಮಾವಾಸ್ಯೆನ ಇಂಥ ಒಂದು ಕಾರ್ಯದಲ್ಲಿ ಅಂದರೆ ಭಾದ್ರಪದ ಮಾಸದ ಒಂದು ಅಮಾವಾಸ್ಯೆ ದಿವಸ ಒಂದು ಶುದ್ಧವಾಗಿರ್ತಕ್ಕಂಥ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಅಂಥ ಒಂದು ದಿವಸದಲ್ಲಿ ಈ ಪಿತೃಗಳನ್ನ ಸ್ಮರಿಸೋದು, ಮತ್ತು ಅವರಿಗೆ ಒಂದು ಪಿಂಡದಾನ ಮಾಡೋದು, ಮತ್ತು ತರ್ಪಣ ಮಾಡೋದು, ಒಂದು ಪ್ರೊಸೀಜರ್ನ ನಮ್ಮ ಹಿರಿಯರು ಮತ್ತು ನಮ್ಮ ಋಷಿಗಳು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಯಾವುದೇ ಒಬ್ಬ ಮನುಷ್ಯ ಆಗಲಿ, ಯಾವುದೇ ಒಂದು ಪ್ರಾಣಿ ಆಗಲಿ, ತೃಪ್ತಿ ಆಗ್ತಕ್ಕಂಥದ್ದು ಊಟದಲ್ಲಿ ಮತ್ತು ನೀರಲ್ಲಿ. ಸೊ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಹೋದಾಗ ನಮ್ಮ ಪಿತೃಗಳು ಅಷ್ಟೇ, ಇಲ್ಲಿ ಬಂದಿರತಕ್ಕಂಥದ್ದು ತೃಪ್ತಿಯಾಗಿ ಆಗಬೇಕು ಅಂತಂದರೆ ಊಟ ಮತ್ತು ನೀರಿಂದ, ಅದೇ ಊಟ ಮತ್ತು ನೀರು ಪಿಂಡವಾಗಿ ನಾವು ಅವ್ರಿಗೆ ದಾನವನ್ನು ಮಾಡ್ತೀವಿ. ಇನ್ನೊಂದು ವಿಚಾರ ಏನು ಅಂತಂದರೆ, ಮಹಾಲಯ ಅಮಾವಾಸ್ಯೆ ಅನ್ನೋದು ಏನು ಅಂತಂದರೆ, ನಾವು ಯಾವ ತಿಥಿಯಲ್ಲಿ ಯಾರೋ ಒಬ್ಬರು ತೀರೋಗಿದ್ದಾರೆ, ಯಾವ ಒಂದು ವಿಚಾರದಲ್ಲಿ, ಯಾವ ದಿವಸದಲ್ಲಿ ತೀರೋಗಿದ್ದಾರೆ, ಯಾವ ತಿಂಗಳಲ್ಲಿ ತೀರೋಗಿದ್ದಾರೆ, ಖಂಡಿತ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ನಮಗೆ ಆ ಡೇಟು ಮತ್ತು ತಿಥಿ ಗೊತ್ತಿಲ್ಲದೆ ಇರೋದ್ರಿಂದ ಒಂದು ಯಾವ್ದಾದ್ರು ಒಂದು ನಿರ್ದಿಷ್ಟವಾಗಿರತಕ್ಕಂಥ ಒಂದು ದಿವಸನ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ, ಯಾವ್ದಾದ್ರು ಒಂದು ದಿವಸ ಆಯ್ಕೆ ಮಾಡ್ಕೊಂಡಿರ್ತೀವಿ. ಆ ಒಂದು ದಿವಸನ ನಮ್ಮ ಋಷಿಗಳು ಮತ್ತು ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥದ್ದು ಈ ಮಹಾಲಯ ಅಮಾವಾಸ್ಯೆ. ಅಂದ್ರೆ ಸರ್ವ ಪಿತೃಗಳಿಗೆ ನಾವು ನಮನವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ನಾವು ನೋಡ್ಕೊಂಡು ಹೋದಾಗ ಬಹಳಷ್ಟು ಒಂದು ವಿಚಾರ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ, ಇದರಲ್ಲಿ ಒಂದು ಈ ಮುಂದಿನ ಪೀಳಿಗೆ ತಂದೆ ತಾಯಿಗಳನ್ನ ಮತ್ತೆ ಅವ್ರ ಮುತ್ತಾತ ಮುತ್ತಾತರನ್ನೆಲ್ಲ ನೆನೆಸ್ಕೊಳ್ಬೇಕು ಅನ್ನೋದು ಒಂದು ಪದ್ಧತಿ ಆಗಿದೆ. ಎರಡನೇ ವಿಚಾರ ಏನು ಅಂದ್ರೆ, ಅನ್ನದಾನ ಮಹಾದಾನ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆನೂ ಒಂದು ಸ್ಟೋರಿ ಹೇಳಿದ್ದೆ, ಇದೆಲ್ಲ ಬಂದಿರೋದು ಈ ಕರ್ಣನಿಂದ. ಕರ್ಣ ಬಹಳ ಮಹಾಶೂರ ದಾನಿ, ಅವನು ಕರ್ಣ ಮಹಾಶೂರ ದಾನಿ ಅಂತಾನೆ ಕರೀತಾರೆ, ದಾನಶೂರ ಕರ್ಣ ಅಂತಾನು ಕರೀತಾರೆ. ಅವನಿಗೆ ಬಂದವ್ರಿಗೆಲ್ಲಾನು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದ, ಅನ್ನವನ್ನು ಬಿಟ್ಟು ಎಲ್ಲ ಕೊಡ್ತಾ ಇದ್ದ. ಬೈದ ತಕ್ಷಣ ನಿಮ್ಗೆ ನನಗೆ ಅದಿಲ್ಲ ಇದಿಲ್ಲ, ತಿನ್ನಕ್ಕೆ ಊಟ ಇಲ್ಲ ಅಂದ್ರೆ ಯಾವ್ದೊಂದು ಚಿನ್ನ ಕೊಟ್ಬಿಟ್ಟು ಕಳಿಸ್ಬಿಡ್ತಾ ಇದ್ದ. ಸೊ ಈ ವಿಚಾರ ಇದ್ದಾಗ ಅವನು ಸ್ವರ್ಗಕ್ಕೆ ಹೋದಾಗ ಸತ್ತಾದ್ಮೇಲೆ ಇಂದ್ರ ಅದನ್ನೇ ಕೊಟ್ಟ, ಇದನ್ನ ತಿನ್ನು ಅಂತ. ಯಾಕೆ ನಂಗೆ ಅನ್ನ ಬೇಕು ಅನ್ನ ಬೇಕು ಅನ್ನ ಇಲ್ಲ ಅಂತ.
ಸೊ ನೀನು ಏನ್ ಕೊಟ್ಟಿರ್ತೀಯ ಅದ್ ನಿಂಗೆ ವಾಪಸ್ ಬರುತ್ತೆ. ಪ್ರತಿಯೊಂದು ಹೈಯೆಸ್ಟ್ ತೃಪ್ತಿ ಬರ್ತಕ್ಕಂಥದ್ದು ಅನ್ನದಲ್ಲಿ. ಸೊ ಆ ಒಂದು ವಿಚಾರದಲ್ಲಿ ಇಟ್ಕೊಂಡಾಗ ಅವನು ಈ ಭಾದ್ರಪದ ಮಾಸದ 15 ದಿವಸ ಇತ್ತಲ್ಲ, 15 ದಿವಸನು ಭೂಲೋಕಕ್ಕೆ ಬಂದು ಅವರ ಪಿತೃಗಳಿಗೆ ಈ ಒಂದು ಶ್ರಾದ್ದ ಅಂತ ಏನ್ ಹೇಳ್ತೀವಿ, ಶ್ರಾದ್ದನ ಮಾಡಿ ಒಂದು ಪಿಂಡದಾನ ಮಾಡಿ ಮತ್ತೆ ತರ್ಪಣ ಬಿಟ್ಟು ಮತ್ತೆ ಇಂದ್ರಲೋಕಕ್ಕೆ ಹೊರಟಿರ್ತಕ್ಕಂಥದ್ದೊಂದು ನಮ್ಮ ಶಾಸ್ತ್ರದಲ್ಲಿ ನಿದರ್ಶನ ಇದ್ದೇ ಇದೆ. ಸೊ ಇದೆಲ್ಲಾ ವಿಚಾರವನ್ನು ನಾವು ತಗೊಂಡಾಗ ಕಂಪ್ಲೀಟ್ ಆಗಿ ಕೊನೆಗೆ ಏನಪ್ಪ ಅಂತಂದ್ರೆ ರೆಸ್ಪೆಕ್ಟ್ ಟು ದಿ ಎಲ್ಡರ್ಸ್ ಒಂದು, ಎರಡನೇದು ಅನ್ನದಾನ, ಇವೆರಡು ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಒಂದು ಹಬ್ಬದಲ್ಲಿ. ಈ ಹಬ್ಬದ ಇನ್ನೊಂದು ಇಂಪಾರ್ಟೆಂಟ್ ವಿಶೇಷ ಏನು ಅಂತಂದ್ರೆ, ಯಾರೇ ಆಗ್ಲಿ ನಮ್ಮ ವಿಚಾರದಲ್ಲಿ ನಮಗೆ ಗಂಡ್ಮಕ್ಳು ಇಲ್ಲ ಅಂತ ಕೆಲವು ಹೇಳ್ತಾರೆ, ಯಾರಾದ್ರೂ ಗಂಡ್ಮಕ್ಳು ಬ್ರದರ್ಸ್ ಇರ್ಬೋದು ಕಸಿನ್ಸ್ ಇರ್ಬೋದು ಖಂಡಿತ ಇನ್ನೊಬ್ಬರ ಪರವಾಗಿ ಖಂಡಿತ ಮಾಡ್ಬೋದು. ಇದು ಮಾಡೋದ್ರಿಂದ ಪಿತೃಗಳ ಆಶೀರ್ವಾದ ಇರುತ್ತೆ ಅಂತ ಫಸ್ಟ್ ಪಾಯಿಂಟ್ ಹೇಳೋದು. ಯಾಕಂದ್ರೆ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇದ್ದಿದ್ದೆ, ಎಲ್ಲರಿಗೂ ಎಲ್ಲ ಓಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಮಾಡ್ತಾರೆ, ಎಲ್ಲ ಒಂದು ವ್ಯವಹಾರಗಳು ಎಲ್ಲ ಮಾಡ್ತಾರೆ. ಅಂತ ವ್ಯವಹಾರಗಳಲ್ಲಿ ಮತ್ತೆ ಬದುಕಿನಲ್ಲಿ ತೊಂದರೆ ಯಾವುದು ಬರಬಾರ್ದು ಅಂತ ಹೇಳಿ ಈ ಪಿತೃಗಳ ಆಶೀರ್ವಾದ ತಗೊಳ್ಳೋದು ಒಂದು ಮುಖ್ಯ ವಿಚಾರ ಆಗಿರುತ್ತೆ. ಸೊ ಮಹಾಲಯ ಅಮಾವಾಸ್ಯದಲ್ಲಿ ಯಾವ ರೀತಿ ಪಿತೃಪಕ್ಷ ಮಾಡಬೇಕು ಅಂತ ಎಷ್ಟು ಜನ ಗೊತ್ತಿರಲ್ಲ. ಹೌದು, ಮೊಟ್ಟ ಮೊದಲಾಗಿ ಇವತ್ತು ಮಾಡ್ತಾ ಇದಾರೆ, ನಾಳೆನೂ ಮಾಡ್ತಾ ಇದಾರೆ. ಸೊ ಇವತ್ತು ನೀವು ಮುಹೂರ್ತ ಭಾಗದಲ್ಲಿ ನೋಡ್ಬೇಕಾದ್ರೆ ಕೆಲವೊಂದು ಗ್ರಂಥದಲ್ಲಿ ನಾನು ನೋಡಿದಾಗ ಮಧ್ಯಾಹ್ನ 1:30 to 3:30 ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ, ನಾಳೆನೂ ಬಹಳ ಇದೇ ಸಮಯ ಮಧ್ಯಾಹ್ನ ಪ್ರಶಸ್ತವಾಗಿದೆ. ಬಟ್ ಆದ್ರೆ ನಾಳೆ ಅಮಾವಾಸ್ಯೆ ಬೇಗ ಮುಗಿದೋಗತಕ್ಕಂತ ಒಂದು ಪ್ರಮೇಯ ಇರುತ್ತೆ. ಇವತ್ತು ಮಧ್ಯಾಹ್ನ ದಿನ ಶುರು ಆಗುತ್ತೆ, ಒಂದು 11 ಗಂಟೆ ನಂತರ ಅತಿಥಿ ಚತುರ್ದಶಿ ಮುಗಿದ ನಂತರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಯಾವಾಗಲೇ ಆದರೂ ಈ ಪಿತೃ ಶ್ರಾದ್ದ ಮಾಡ್ತಕ್ಕಂಥದ್ದು ಮಧ್ಯಾಹ್ನ ಮಧ್ಯಾಹ್ನದೊತ್ತು ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗುತ್ತೆ. ಎರಡನೇದು ಮಾಡ್ತಕ್ಕಂಥ ಒಂದು ಒಂದು ಕ್ರಿಯೆನ ದಕ್ಷಿಣಾಭಿಮುಖವಾಗಿ ಮಾಡಿದ್ರೆ ಅಲ್ಲಿ ಯಮನ ದಿಕ್ಕು ಅಂತ ಹೇಳ್ತೀವಿ, ಪಿತೃಗಳ ದಿಕ್ಕು ಅಂತ ಹೇಳ್ತೀವಿ, ಅದನ್ನು ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಮತ್ತೆ ಇನ್ನಷ್ಟು ವಿಚಾರಗಳು ನಾನು ಏನ್ ಹೇಳ್ಬೇಕು ಅಂತಂದ್ರೆ ಯಾವ ರೀತಿ ಒಂದು ಸಿಂಪಲ್ ಪ್ರೋಸೆಸ್, ಯಾಕಂದ್ರೆ ಬಹಳಷ್ಟು ಜನ ಮನೇಲಿರ್ತಾರೆ, ಪುರೋಹಿತನ ಕರೆಸ್ಬಿಟ್ಟು ಮಾಡ್ಸಕ್ಕಾಗಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಹೌದು, ಸೊ ಆ ವಿಚಾರದಲ್ಲಿ ನೋಡ್ಕೊಂಡು ನಾವು ಖಂಡಿತ ಮಾಡಬಹುದು. ಖಂಡಿತ ಗುರುಜಿ, ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾಕಂದ್ರೆ ಎಲ್ಲೊಂದ್ ಕಡೆ ನೀವು ಹೇಳ್ತಾ ಇದ್ರಿ ಮಾಲ್ಯ ಅಮಾವಾಸ್ಯ ಅಂತ ಮಾಡೋದ್ ಕೆಲವ್ರು ಏನಂದ್ರೆ ಪಿತೃಪಕ್ಷ ಅಂತ ಅಂದ್ರೆ ಇದು ಮಾಡ್ಲೇಬೇಕು ಅನ್ನೋದು ಒಂದ್ ಮೈಂಡ್ ಇರುತ್ತೆ, ಬಟ್ ಎಕ್ಸಾಕ್ಟ್ಲಿ ಏನಕ್ಕೆ ಮಾಡ್ಬೇಕು ಅನ್ನೋದು ಇವತ್ತು ಗುರುಜಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಇನ್ನ ಖಂಡಿತ ನೀವು ಕೂಡ ತುಂಬಾ ಕಾಲ್ ಮಾಡ್ತಿದ್ದೀರಾ, ಸೊ ಕಾಲ್ಸ್ ಎತ್ತೋ ಅಂತ ಸಮಯ. ಕಾಲರ್ ಇದಾರೆ, ಹಲೋ ನಮಸ್ತೆ. ನಿಮ್ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಅನುಷಾ ಅವ್ರೆ, ನಮ್ಮ ಅತ್ತೆ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತಿಲ್ಲ ಮೇಡಂ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗಣವಾಗಿದ್ರೆ 1 to 249 ಒಂದ್ ನಂಬರ್ ಹೇಳಿಮ್ಮ. 52. ಓಕೆ, ಕ್ಲಾಸಸ್ ಮಾಡ್ತಾ ಇರ್ತೀವಿ ನಕ್ಷತ್ರ ನಾಡಿದ್ದು. ಕ್ಲಾಸಸ್ ಹೋಗಿದ್ದೀರಾ ಇವಾಗಾದ್ರೂ, ಭೇಟಿ ಕೊಟ್ಟಿದ್ದೀರಾ ಇಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು, ಖಂಡಿತ ಕ್ಲಾಸಸ್ ಹೋಗಿ ನಿಮ್ಮ ಜೀವನ ನೀವೇ ರೂಪಿಸ್ಕೋಬಹುದು. ಓಕೆನಾ? ಓಕೆ, ಗುರುಜಿ ಹತ್ರ ಮಾತಾಡಿಮ್ಮ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಹೇಳಿ ಮೇಡಮ್, ಏನ್ ಕೇಳಬೇಕಾಯ್ತು? ನಮಸ್ತೆ, ಅವ್ರ ಹೆಸರು ಪುಟ್ಟಮ್ಮ ಅಂತ. ಓಕೆ, ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಆರೋಗ್ಯ ಬಗ್ಗೆ ಕೇಳಬೇಕಾಯ್ತು. ಹೌದು ಹೌದು. ಬರ್ತಕ್ಕಂಥದ್ದು ನೋಡೋಣ ಯಾವ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ, ಮಾನಸಿಕ ಚಿಂತನೆ ಸ್ವಲ್ಪ ಹೆಚ್ಚಾಗಿರುತ್ತೆ, ಸ್ವಲ್ಪ ಅಲ್ವಾ? ಮಾನಸಿಕ ಚಿಂತನೆ ಜಾಸ್ತಿ, ಇಲ್ಲಿ ವೇದನೆ, ಮನಸ್ಸಿಗೆ ಒಂದು ಒಂದು ಸರಿಯಾಗಿರ್ತಕ್ಕಂಥ ಸ್ಥಿಮಿತ ಇಲ್ಲ. ಯಾವಾಗ 2, 6, 8 ಕಾಂಬಿನೇಷನ್ ಬರುತ್ತೋ ಮಾನಸಿಕ ಚಿಂತನೆ ಇರೋದಿಲ್ಲ. ಸೊ ಈ ವಿಚಾರದಲ್ಲಿ ನಾವೆಲ್ಲ ನೋಡ್ಬೇಕಾದ್ರೆ ಮಾನಸಿಕದಿಂದ ಸ್ವಲ್ಪ ದೂರ ಹೋಗ್ಬೇಕು ಅಂತಂದ್ರೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೇಕು. ಅವರು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕ, ಇಲ್ಲಿ ಹಾಲು ಮತ್ತೆ ಅಕ್ಕಿನ ಮಿಕ್ಸ್ ಮಾಡಿ ಅಭಿಷೇಕ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ, ಎಲ್ಲಾ ರೀತಿಯಿಂದನೂ ಒಳ್ಳೇದಾಗುತ್ತೆ. ಮತ್ತೆ ಗಣಪತಿಯ ಆರಾಧನೆ ಮಾಡಿದ್ರೆ ಇನ್ನಷ್ಟು ವಿಶೇಷ ಆಗುತ್ತೆ. ಮುಂದೆ ಬರ್ತಕ್ಕಂಥ ಭುಕ್ತಿಗಳಲ್ಲಿ ನೋಡಿದಾಗ ಇದಿನ್ನೂ ಸ್ವಲ್ಪ ಹೆಚ್ಚಿಗೆ ಹದಗೆಡತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಸಾಧ್ಯವಾದಷ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ.
ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ. ಇನ್ನ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ಬಳ್ಳಾರಿಯಲ್ಲಿ ಕ್ಲಾಸಸ್ ಎರಡು ಆಲ್ರೆಡಿ ಆಗಿದೆ, ಇನ್ನ ಪೆಂಡಿಂಗ್ ಕ್ಲಾಸಸ್ ಈ ವೀಕ್ ಅಲ್ಲಿ ಇದೆ. ಸೊ ಯಾರೆಲ್ಲ ಹೋಗಿದ್ದೀರೋ ಆಲ್ರೆಡಿ ನಕ್ಷತ್ರ ನಾಡಿ ಕಲಿಯೋದಕ್ಕೆ, ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಕಂಪ್ಲೀಟ್ ವೀಕ್ ಇರೋದೆ ನಿಮಗೆ ಏನಂದ್ರೆ ಗುರುಜಿ ಹೇಳ್ತಾ ಇರ್ತಾರೆ ಪ್ರಾಕ್ಟೀಸ್ ಮಾಡೋ ಅಂತ ವೀಕ್. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇನ್ನ ಎಲ್ಲೆಲ್ಲಿ ಕ್ಲಾಸಸ್ ಇದೆ ಅಂತ ಕೂಡ ಹೇಳ್ತೀನಿ, ಆದ್ರೆ ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮೆಲ್ಲರಿಗೂ ತಿಳಿದಿದೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಟಿ ಅಂತ ತೋರಿಸ್ತೀವಿ. ನಕ್ಷತ್ರ ನಾಡಿನ ಕಲ್ತಿರೋರು ಅವರ ಅಭಿಪ್ರಾಯದ ವಿಟಿ ರೆಡಿ ಇದೆ, ನೋಡ್ಕೊಂಡ್ ಬರೋಣ. ಗುರುಜಿ ಅವರ ಕ್ಲಾಸಸ್ ನಕ್ಷತ್ರ ನಾಡಿ ಅಟೆಂಡ್ ಮಾಡಿದೆ, ಮೋರ್ ದನ್ ಎನಿಥಿಂಗ್ ಎಲ್ಸ್ ಕ್ಯೂರಿಯಾಸಿಟಿಗೋಸ್ಕರ ಬಂದಿದ್ದು, ನಾಲ್ಕೇ ದಿವಸದಲ್ಲಿ ಜ್ಯೋತಿಷ್ಯ ಹೇಗೆ ಕಲಿಬಹುದು ಅಂತ ಕಲಿತ ಮೇಲೆ ಈಗ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ರು ಒಂದು ಮನೆಯಿಂದ ಒಬ್ಬರಾದ್ರೂ ನಕ್ಷತ್ರ ನಾಡಿ ಕಲ್ತ್ರೆ ಅವರು ಲೈಫ್ನಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಇರ್ತಾರೋ ಅದನ್ನು ಕರೆಕ್ಟ್ ಟೈಮ್ಗೆ ಮಾಡಿ ಅದರ ಫಲ ಅನುಭವಿಸ್ಬೋದು. ನಮಸ್ಕಾರ, ನನ್ನ ಹೆಸರು ಸನತ್ ಕುಮಾರ್, ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೇನೆ. ಬೆಂಗಳೂರಿನಲ್ಲಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ನಕ್ಷತ್ರ ನಾಡಿ ಕಲ್ತ್ಕೋಬೇಕು ಅದು ಏನು ಅನ್ನೋದು ಒಂದು ಕುತೂಹಲ ಇತ್ತು, ಹಾಗಾಗಿ ನಾನು ಮೈಸೂರು ಬಂದು ಈ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಇಲ್ಲಿ ಅಟೆಂಡ್ ಮಾಡಿದ್ಮೇಲೆ ನಕ್ಷತ್ರ ನಾಡಿ ಅನ್ನೋದು ಏನು ಅನ್ನೋದು ತಿಳುವಳಿಕೆ ಬಂತು. ಅದರಲ್ಲಿ ಏನಿದೆ ಅಂತಂದ್ರೆ ನಮ್ಮ ಜೀವನ, ನಮ್ಮ ಕುಟುಂಬದ ಜೀವನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ರಾಶಿ ಬಲದಲ್ಲಿ ಈ ಪ್ರಕಾರವಾಗಿ ಕಲಿಕೆಯನ್ನ ನಾನು ಇಲ್ಲಿ ಕಲ್ತಿದ್ದೇನೆ. ಇಲ್ಲಿ ಈ ಒಂದು ಕ್ಲಾಸ್ನಲ್ಲಿ ದಿನೇಶ್ ಗುರುಜಿಯವರು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಬ್ಬರ ಹತ್ರ ಬಂದು ಅವ್ರ ಹತ್ರ ನಿಂತು ಅದಕ್ಕೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದು ವಿವರವಾಗಿ ಹೇಳ್ಕೊಡ್ತಾರೆ. ಆ ರೀತಿ ಹೇಳ್ಕೊಡೋದ್ರಿಂದ ನಮ್ಮ ತಲೆಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದು ಅರ್ಥ ಆಗಿ ನಾವು ಕಲಿತಾ ಇರುವಂಥದ್ದು ವಿಷಯ ಏನಿದೆ ಅಂತಂದ್ರೆ ನಮ್ಮ ಅಥವಾ ನಮ್ಮ ಮಕ್ಕಳು, ನಮ್ಮ ಕುಟುಂಬ ಎಲ್ಲರಿಗೂ ಯಾವ ದಾರಿನಲ್ಲಿ ಹೋಗ್ತಕ್ಕಂಥದ್ದು ರಾಶಿ ಬಲದಲ್ಲಿ ಆಗಲಿ ಅಥವಾ ಕುಂಡಲಿ ಬಲದಲ್ಲಿ ಆಗಲಿ ಈ ಪ್ರಕಾರವಾಗಿ ಹೇಳಿ ಒಂದು ಮುಂದುವರಿಕೆ ಬರೋದಕ್ಕೆ ಒಂದು ಅನುಕೂಲವಾಗಿರುವಂಥ ಈ ವಿದ್ಯೆ. ಇದರಿಂದ ಮತ್ತೊಬ್ರಿಗೂ ಅನುಕೂಲ ಆಗಬೇಕು ಅನ್ನೋದು ಕಲಿಕೆ ಇಲ್ಲಿ ಇದೆ. ಇದರಿಂದ ನಾವು ಕಲಿತಾ ಇದ್ದೀವಿ, ಬಹಳ ಸಂತೋಷ. ಗುರುಜಿಯವರು ಬಹಳ ಕಾಮಿಡಿ ಮಾಡ್ತಾ ಇದನ್ನ ಹೇಳ್ಕೊಡ್ತಾರೆ. ಈ ಪಾಠ ಕಲಿಯೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಹಾಗೂ ಪ್ರಯೋಜನ ಇದೆ. ದಯವಿಟ್ಟು ಎಲ್ಲರೂ ಇದನ್ನ ಕಲ್ತ್ಕೋಬೇಕು, ಅವರ ಅನುಕೂಲಕ್ಕೆ ಪಡ್ಕೋಬೇಕು ಅಂತ ನನ್ನ ಮಾತು. ಓ ನಮಸ್ಕಾರ. ವೀಕ್ಷಕರೇ, ವಿಟಿ ನೋಡಿದ್ರಲ್ಲ, ವಿಟಿಯಲ್ಲಿ ಒಬ್ರು ಹೇಳ್ತಾರೆ ಕ್ಯೂರಿಯಾಸಿಟಿ ಹೇಗಿರತ್ತೆ ನಕ್ಷತ್ರ ನಾಡಿ ಕ್ಲಾಸಸ್. ಗುರುಜಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ ಇಷ್ಟೇ ಇಂಟ್ರೆಸ್ಟಿಂಗ್ ಆಗಿರತ್ತಾ ಅನ್ನೋದಕ್ಕೆ ನಾನು ಬಂದೆ, ಬಟ್ ಬಂದ ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಇಷ್ಟು ಲೇಟಾಗಿ ಕಲ್ತ್ನ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ದೇವಸ್ಥಾನದಲ್ಲಿ ಅರ್ಚಕರ ಆಗಿದ್ದೀನಿ ಆದ್ರೂ ನಾನು ನಕ್ಷತ್ರ ನಾಡಿನ ಕಲಿಯಕ್ ಬಂದಿದ್ದೀನಿ. ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ಗುರುಜಿ ಹೇಳ್ತಾ ಇರ್ತಾರೆ ನಮ್ಮ ನಕ್ಷತ್ರ ನಾಡಿಯಲ್ಲಿ ಅಕ್ಯುರೇಸಿ ಅನ್ನೋದು ಏನು ಅಂತ ಗೊತ್ತಾಗತ್ತೆ ಅಂತ. ಇನ್ನ ಗುರುಜಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ ಏನಂದ್ರೆ ಏನೇ ಸಮಸ್ಯೆ ಇದ್ರು ಮಂತ್ರಗಳನ್ನ ಕೊಡ್ತಾರೆ ಹೊರತು ಈ ಪೂಜೆ ಮಾಡಿ ಆ ಹೋಮ ಮಾಡಿ ಅಂತ ಯಾವ್ದನ್ನು ಹೇಳಲ್ಲ. ಇನ್ನ ಮಂತ್ರಗಳ ಪವರ್ ನಿಮ್ಮೆಲ್ಲರಿಗೂ ತಿಳಿದಿರತ್ತೆ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ ನಮ್ ಜೊತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಶಿವಮೊಗ್ಗದಿಂದ ನಾಗರತ್ನ ಅಂತ ಹೇಳಿ. ಓಕೆ, ನಾಗರತ್ನ ಅವರ ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗಂದು ಡೇಟ್ ಆಫ್ ಬರ್ತ್ ಹೇಳ್ತೀರಾ? 7/2/96 ಮೇಡಮ್. ಸ್ವಲ್ಪ ನಿಧಾನ. 7/2/96. ಹುಟ್ಟಿದ ಸಮಯ? ಸಮಯ ಬೆಳಿಗ್ಗೆ 6:45. ನಲವತ್ತೇಳು. ಓಕೆ, ಹುಟ್ಟಿದ ಊರು ಶಿವಮೊಗ್ಗನೇನಾ ಇಲ್ಲ ಬೇರೆ ಊರ? ಶಿವಮೊಗ್ಗ. ಓಕೆ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. ಏನ್ ಬಗ್ಗೆ ಕೇಳ್ಬೇಕಾಯ್ತಮ್ಮ? ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಓಕೆ. ಮತ್ತೆ ಕಂಪ್ಯೂಟರ್ ಓಕೆ. ಮತ್ತೆ ಮೊನ್ನೆ ಒಂದು ಕೋಟಿಂಗ್ ಇಂಟ್ರೂ ಅಟೆಂಡ್ ಮಾಡಬಲ್ಲಿದ್ದಾನೆ. ಒಂದು ಕೆಲಸ ಆಗುತ್ತಾ ಏನು ಅಂತ ಕೇಳಬೇಕಿತ್ತು. ಓಕೆ. ಶುಕ್ರ ಮತ್ತೆ ಗುರು, ಶುಕ್ರದಶೆ ಗುರು ಭಕ್ತಿ ನಡೀತಾ ಇದೆ. ಶುಕ್ರದಶೆ ಮತ್ತೆ ಗುರು ಭಕ್ತಿ 8/12 ಬರ್ತಾ ಇದೆ. ಏನ್ ಕೆಲಸದ ಬಗ್ಗೆ ವಿಚಾರದಲ್ಲಿ ನೋಡ್ಬೇಕು ಅಂತಿದಾರ? ಟೀಚಿಂಗ್ ಲೈನ್ ಏನಾದ್ರು ಹೋಗ್ಬೋದಮ್ಮ? ಟೀಚಿಂಗ್ ಲೈನ್ ಏನಾದ್ರು ಮಾಡ್ಬೋದಾ? ಡಿಪ್ಲೊಮಾ ಮಾಡಿ ಈ ಡಿ ಎಡ್ ಏನಾದ್ರು ಮಾಡ್ಬೋದಾ? ಡಿಪ್ಲೊಮಾ ಇನ್ ಎಜುಕೇಶನ್ ಆತರ ಏನಾದ್ರು ಮಾಡಿದ್ರೆ, ಯಾಕಂದ್ರೆ 2-4-5-9 ಕಾಂಬಿನೇಷನ್ ಅವನಿಗೆ ಎಜುಕೇಶನ್ ಸೈಡ್ ಏನಾದ್ರು ಓದಿದ್ರೆ ಟೀಚಿಂಗ್ ಲೈನು ಪ್ರೊಫೆಸರ್ ಲೈನು ಆ ಕಾಂಬಿನೇಷನ್ ಓದ್ರೆ ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ. ಖಂಡಿತ ಯಾವುದೇ ರೀತಿ ತೊಂದರೆ ಇಲ್ಲ, ಆ ಲೈನ್ಗೆ ಕಳಿಸಿ, ಖಂಡಿತ ಒಳ್ಳೇದಾಗತ್ತೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಭೇಟಿ ಮಾಡ್ಕೊಳಕ್ಕೆ ಹೇಳಿ, ಒಳ್ಳೇದಾಗತ್ತೆ.
ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಅಮ್ಮ ಅಂತ ಹೇಳ್ತಾ ಇನ್ನ ಗುರುಜಿ ಹೇಳ್ದಂಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಮಗನ ಕಳಿಸಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ವೀಣಾ ಅಂತ, ಬೆಂಗಳೂರಿಂದ. ಓಕೆ, ವೀಣಾ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 19/3/2003. ಸಂಜೆ 5:25. ಹುಟ್ಟಿದ ಊರು? ಬೆಂಗಳೂರು. ಓಕೆ, ಬೆಂಗಳೂರಲ್ಲಿ 7/7 ಕ್ಲಾಸಸ್ ಇದೆ. ಓಕೆ, ಕಲಿಯೋ ಅಂತಹ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಓಕೆ, ಮ ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಅಮ್ಮ. ರಾಹು ದೋಷ ನಡೀತಾ ಇದೆ ಈಗ. ರಾಹು ದಶೆ ಗುರು ಭಕ್ತಿ ಬರ್ತಾ ಇದೆ ನೋಡಿ. ಒಬ್ಬರಿಗೆ ಯಾರ್ಯಾರು ಒಬ್ಬ ವ್ಯಕ್ತಿಗೆ ಕೋಪ ಬರಬೇಕು ಅಂತಂದ್ರೆ 7ನೇ ಮನೆ 6ನೇ ಮನೆ 8ನೇ ಮನೆ 12ನೇ ಮನೆ ಇದನ್ನ ದಶಾದಲ್ಲಿ ತೋರಿಸುತ್ತೆ. ಈ ವಿಚಾರದಲ್ಲಿ 6, 8, 7, 8 ಬಹಳಷ್ಟು ಇದೆ. ಭಕ್ತಿಗಳಲ್ಲೂ ಇದೆ, ದಶಾದಲ್ಲೂ ಒಂದ್ ಸ್ವಲ್ಪ ಇದೆ. ಜಾಸ್ತಿ ಲಾಂಗ್ ಟರ್ಮ್ ಏನಿರಲ್ಲ ಈ ಕೋಪ ಅಂದಿರತಕ್ಕಂಥದ್ದು, ಜಾಸ್ತಿ ಹೆಚ್ಚಿಗೆ ಇರಲ್ಲ. ಬಟ್ ಆದರೂ ಕೂಡ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹೆಚ್ಚಾಗಿ ಮಂತ್ರ ಪಠನೆ ಮಾಡಿ ಒಳ್ಳೇದಾಗತ್ತೆ. ಇಲ್ಲಿ ಗುರುವಿನ ಭಕ್ತಿನೂ ಭಾಳ ಚೆನ್ನಾಗಿದೆ. ರಾಹು ಸ್ವಲ್ಪ ಮೀಡಿಯಂ ಆಗಿದ್ರು ಕೂಡ ಭಕ್ತಿಗಳು ಭಾಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಒಂದು ಸಣ್ಣ ಸಲಹೆ, ಪ್ರತಿ ಒಂದು ಶುಕ್ರವಾರ ಮೂಲಂಗಿಯನ್ನು, 2 ಮೂಲಂಗಿಯನ್ನು ತಲೆದಿಂಬ ಕೆಳಗಡೆ ಇಟ್ಕೊಂಡು ಬೆಳಿಗ್ಗೆ ಎದ್ದು ಯಾರಿಗಾದ್ರು ಬಡವರಿಗೆ ದಾನ ಮಾಡಿ ಕಂಟಿನ್ಯೂಸ್ ಆಗಿ 8 ಶುಕ್ರವಾರ ಮತ್ತೆ ಬೆಳಿಗ್ಗೆ ಶನಿವಾರ ಅದನ್ನ ಕೊಡ್ತಕ್ಕಂಥದ್ದು ಮಾಡಿ ಒಳ್ಳೇದಾಗುತ್ತೆ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ ನಮ್ ಜೊತೆ. ಹಲೋ ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಓಕೆ, ವತ್ಸಲ ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ತು? ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 6/4/1981. ಸಂಜೆನ ಬೆಳಗ್ಗೆನ? ಬೆಳಗ್ಗೆ. ಹುಟ್ಟಿದ ಜಾಗ? ಓಕೆ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ, ನಿಮ್ ಕಾರ್ಯಕ್ರಮ ದಿನಾಲು ಬರ್ತಾ ಇರ್ತೀನಿ. ಖಂಡಿತ ಹೇಳ್ತೀನಿ ಅಮ್ಮ. ಚಂದ್ರದೇಶ ನಡೀತಾ ಇದೆ, ಏನ್ ವಿಚಾರದ ಬಗ್ಗೆ ಕೇಳ್ಬೇಕಾಯ್ತಮ್ಮ? ಅಂದ್ರೆ ಮದುವೆ ಆಗಿದೆಯಮ್ಮ? ಹೌದಾ, ನೋಡೋಣ. ಚಂದ್ರದಶೆ ಶುಕ್ರ ಭಕ್ತಿ ನಡೀತಾ ಇದೆ, ಕಾಂಬಿನೇಷನ್ ಇದೆಯಾ ನೋಡೋಣ. 5/11 ಕಾಂಬಿನೇಷನ್ ಇದೆ, ಶುಕ್ರನಲ್ಲೂ 3/8/12 ಕಾಂಬಿನೇಷನ್ ಇದೆ, ಮುಂದೆ ಬರ್ತಕ್ಕಂತ ರಾಹುನಲ್ಲೂ ಕಾಂಬಿನೇಷನ್ ಇದೆ. ಚಂದ್ರ ಕುಜ ಮತ್ತೆ ರಾಹು ಭಕ್ತಿಗಳಲ್ಲಿ, ಕುಜದಶ ರಾಹು ಭಕ್ತಿಗಳಲ್ಲಿ ಖಂಡಿತ ನೀವು ಅನ್ಕೊಂಡಿದ್ದು ಖಂಡಿತ ಹಾಗೆ ಆಗುತ್ತೆ. ಆ ಕಾಂಬಿನೇಷನ್ ಇದೆ. ಕುಜ ಮತ್ತೆ ರಾಹು ಬರ್ತಕ್ಕಂತ ಸಮಯ ನೋಡಿದ್ರೆ 2019 ಸೆಪ್ಟೆಂಬರ್ಗೆ ಬರುತ್ತಮ್ಮ, ಅದಕ್ಕಿಂತ ಮುಂಚೆ ಬರಲ್ಲ. ಯಥೇಚ್ಛವಾಗಿ ರಾಹುವಿನ ಮಂತ್ರವನ್ನು ಪಠನೆ ಮಾಡಕ್ಕೆ ಹೇಳಿ, ಓಂ ರಂ ರಾಹುವಿನ ಅಂತ ಹೇಳಕ್ ಹೇಳಿ ಒಳ್ಳೇದಾಗುತ್ತೆ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇನ್ನ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದೆ 7/8/8 ಬೆಂಗಳೂರಲ್ಲಿ ಕ್ಲಾಸಸ್ ಇದೆ, 11/21/22 ಉಡುಪಿಯಲ್ಲಿ ಕ್ಲಾಸಸ್ ಇದೆ, ಹಾಗೆ ತುಮಕೂರಲ್ಲಿ 4/4/5 ಕೂಡ ಕ್ಲಾಸಸ್ ಇದೆ. ಇದ್ರ ಜೊತೆಗೆ ಒಂದು ಅಡಿಷನಲ್ ಕೂಡ ಆಗಿದೆ, ರಾಯಚೂರು ನಿಮ್ಮೆಲ್ಲರಿಗೂ ತಿಳಿದಿದೆ, ರಾಯಚೂರು ನವೆಂಬರಲ್ಲಿ ರಾಯಚೂರಲ್ಲಿ ಕೂಡ ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಮತ್ತೆ ನಮ್ಮ ಹುಬ್ಳಿಗೆ ಬರ್ತಾ ಇದ್ದಾರೆ ಗುರುಜಿ ಅವರು, ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 2-3. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನೀವು ತೋಳಿ ಕಡೆಯ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇನ್ನ ಗುರುಜಿ ಹೇಳ್ತಾ ಇದ್ರೆ, ಅಂದ್ರೆ ಯಾವ ಟೈಮ್ ಅಲ್ಲಿ ಈ ಒಂದು ಪೂಜೆ ಮಾಡ್ಬೇಕಾಗತ್ತೆ ಅಂತ, ಇನ್ನ ಏನ್ ವಿಧ ಇದೆ? ಯಾಕಂದ್ರೆ ಕೆಲವ್ರು ಏನಾದ್ರು ನೀವು ಹೇಳ್ತಾ ಇದ್ರಿ, ಪುರೋಹಿತರನ್ನ ಕರೆಸಿ ನಾವು ಪೂಜೆ ಮಾಡ್ಸಕ್ಕೂ ಆಗಲ್ಲ ಕೆಲವ್ರಿಗೆ, ಇನ್ ಕೆಲವ್ರು ಅವರೇ ಪೂಜೆ ಮಾಡ್ಕೋಬೇಕಂದ್ರೆ ಯಾವ ತರ ವಿಧಿ ಇರುತ್ತೆ ನೋಡಿ. ಬಹಳ ಅನೇಕರು ಶಾಸ್ತ್ರ ಗೀಸ್ತ್ರ ಕಲ್ತಿಲ್ದೇ ಇರ್ತಕ್ಕಂಥವ್ರು ಬಹಳ ಸಿಂಪಲ್ ಆಗಿರ್ತಕ್ಕಂತ ವಿಧಾನದಲ್ಲಿ ಮಾಡ್ಬೋದು. ಇವತ್ತು ಮಧ್ಯಾಹ್ನ ಇದು ಬೆಳಿಗ್ಗೆ ಅಂತ ಹೇಳಿದೆ ನಾನು, ಮಧ್ಯಾಹ್ನ ಹೇಳಿದೆ, ಇವತ್ತು ಹೇಳ್ತಾ ಇದೀನಿ. ಮಧ್ಯಾಹ್ನ 1:30 ಇವತ್ತು ಆಗಿಲ್ಲ, ಇವತ್ತೇನೋ ಮಾಡಿಲ್ಲ, ಬೆಳಿಗ್ಗೆನೂ ಮಧ್ಯಾಹ್ನ ಮಾಡಿಲ್ಲ ಅಂತ ಅನ್ಕೊಂಡಾಗ ನಾಳೆನೂ ಮಾಡ್ಕೋಬಹುದಾಗತ್ತೆ. ಮೊಟ್ಟ ಮೊದಲದಾಗಿ ಶುದ್ಧವಾಗಿರ್ತಕ್ಕಂತ ಸ್ನಾನ ಮಾಡಿ ಆ ಧೋತಿ, ಬಿಳಿ ಧೋತಿ ಇರತಕ್ಕಂಥದ್ದು ವಸ್ತ್ರವನ್ನು ಧರಿಸ್ಕೊಂಡಾದ ನಂತರ ಮನೆಯಲ್ಲೇ ಅಡುಗೆ ಮಾಡಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಈ ಒಂದು ಕಾಪರ್ ವೆಸಲ್ ಅಂತ ಹೇಳ್ತೀವಿ, ಕಾಪರ್ ವೆಸಲ್ ಅಥವಾ ಸಿಲ್ವರ್ ವೆಸಲ್ ಅಲ್ಲೇ ಒಂದು ಸಣ್ಣ ಅನ್ನವನ್ನು ತಯಾರಿಸಬೇಕು ಅಂತ ಹೇಳ್ತೀವಿ. ಆ ಅನ್ನ ತಯಾರಿಸಾದ ನಂತರ
ಆ ಅನ್ನಕ್ಕೆ ಸ್ವಲ್ಪ ಬಾರ್ಲಿಯ ಪುಡಿ ಹಾಕಿದ್ರೆ ವಿಶೇಷವಾಗಿ ಋಣಗಳು ಮುಕ್ತವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬಾರ್ಲಿ ಪುಡಿ, ಬಾರ್ಲಿ ಪೌಡರ್, ಅದರ ಜೊತೆಗೆ ತುಪ್ಪ ಮತ್ತೆ ಎಳ್ಳು, ಇದನ್ನ ಮೂರು ಮಾಡಿ ಇದನ್ನ ಉಂಡೆ ಕಟ್ಟಬೇಕು. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪಿತೃಗಳನ್ನೆಲ್ಲ ಆಹ್ವಾನಿಸಿ, ಯಾರೇ ಸರ್ವಪಿತೃ ಇದ್ರು ಕೂಡ ಆಹ್ವಾನಿಸಿ ಅವ್ರಿಗೆ ನಮಸ್ಕರಿಸಿ ಈ ಕೊಟ್ಟಿರತಕ್ಕಂಥ ಈ ಜೀವ ಚೆನ್ನಾಗಿ ಸಾಗಲಿ, ಮುಕ್ತಿಯನ್ನು ಹೊಂದಲಿ ಅಂತ ಹೇಳ್ಕೊಂಡು ಕೇಳಿಕೊಂಡು ದಕ್ಷಿಣಾಭಿಮುಖವಾಗಿ ಈ ಒಂದು ಒಂದು ಶಾಂತಿ, ಅವ್ರ ಫೋಟೋ ಇಟ್ಕೋಬಹುದು, ಯಾವ್ದಾದ್ರು ಒಂದು ಫೋಟೋ ಇಟ್ಕೊಂಡು ಗಂಧದ ಕಡ್ಡಿ ಹಚ್ಚಿ ಹೂವು ಹಾಕಿ ಈ ಒಂದು ಪಿಂಡ ಅಂತ ಏನ್ ಹೇಳ್ತೀವಿ ಅದನ್ನ ಬಹಳ ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ. ಬಹಳ ಸಿಂಪಲ್, ಇದ್ರಲ್ಲಿ ಎಷ್ಟೊಂದು ವಿಧಾನಗಳಿದೆ. ಆ ವಿಧಾನದಲ್ಲಿ ಬಹಳ ಸಿಂಪಲ್, ನಮ್ಗೆ ಯಾರು ಗೊತ್ತಿಲ್ಲ ಏನ್ ಮಾಡೋದು ಗೊತ್ತಿಲ್ಲ, ಪುರೋಹಿತರು ಕೊಡಕ್ಕೂ ದುಡ್ಡಿಲ್ಲ ಅಂತವ್ರಿಗೆ ಬಹಳ ಸ್ಟೆಪ್ ಬೈ ಸ್ಟೆಪ್ ಎರಡೇ ಎರಡು ಸ್ಟೆಪ್ ಅಲ್ಲಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದ್ರೆ ಸ್ನಾನ ಎಲ್ಲ ಮುಗಿದ ನಂತರ ಒಂದು ಯಾರಾದ್ರೂ ಒಂದು ನೀವೇ ಮಾಡ್ಕೋಬಹುದು, ಅಥವಾ ನಿಮ್ಮ ಮನೇಲಿ ಇರ್ತಕ್ಕಂಥ ಯಾರಾದ್ರೂ ಹೆಂಗಸರನ್ನು ಕೂಡ ಸಹಾಯವನ್ನು ತಗೊಳ್ತಕ್ಕಂಥದ್ದು. ಅನ್ನ ಒಂದು ಸಣ್ಣ ಪಾತ್ರೆಯಲ್ಲಿ ಅನ್ನ ಮಾಡಿ ಅದನ್ನ ಮೂರು ಮುದ್ದೆಗಳಾಗಿ ಮಾಡಬೇಕಾಗುತ್ತೆ. ಮೂರು ಮುದ್ದೆ, ಒಂದು ತಂದೆಗೆ, ಒಂದು ತಾತನಿಗೆ, ಇನ್ನೊಂದು ಮುತ್ತಾತನಿಗೆ. ಈ ಮೂರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೂರನ್ನು ಬಹಳ ವಿಶೇಷವಾಗಿ ಆ ಒಂದು ಪಿತೃಗೆ ಶಾಂತಿಯನ್ನು ತಂದುಕೊಡುತ್ತೆ. ಈ ಒಂದು ಅನ್ನದ ಪಿಂಡವನ್ನು, ಉಂಡೆಯನ್ನು ತುಪ್ಪದಲ್ಲಿ ಕಲಸಬೇಕು. ಆಲ್ರೆಡಿ ಹೇಳಿದ್ದೀನಿ, ಅನ್ನ ಮತ್ತೆ ಬಾರ್ಲಿ ಮಿಕ್ಸ್ ಮಾಡಿರ್ತಕ್ಕಂಥದ್ದು, ಬಾರ್ಲಿ ಪೌಡರ್ ಮಿಕ್ಸ್ ಮಾಡಿರ್ತಕ್ಕಂಥದ್ದು ಮಾಡಿರಬೇಕು. ತುಪ್ಪನ ಮಿಕ್ಸ್ ಮಾಡಬೇಕಾಗತ್ತೆ, ಅದಕ್ಕೆ ಕರಿ ಎಳ್ಳು ಮಿಕ್ಸ್ ಮಾಡಿ ಇಡ್ತಕ್ಕಂಥದ್ದು. ಮೊದಲ ಉಂಡೆ ತಂದೆಗೆ, ಅಂದ್ರೆ ಇದು ಯಾರಿಗೆ ಅಂತಂದ್ರೆ ತಂದೆ ತೀರೋಗಿದ್ರೆ ಮಾತ್ರ ಹೇಳ್ತಕ್ಕಂಥದ್ದು ಶಾಂತಿ. ಯಾಕಂದ್ರೆ ತಂದೆ ಇರೋರೆಲ್ಲ ಮಾಡಂಗಿಲ್ಲ, ಯಾರು ಅವರ ತಂದೆ ದೈವಾಳಾಗಿದ್ರೆ ಅವ್ರಿಗೆ. ಮತ್ತೆ ಎರಡನೇ ಪಿಂಡ ಅವರ ತಾತನಿಗೆ, ಮೂರನೇ ಪಿಂಡವನ್ನು ಅವರ ಅಂದ್ರೆ ಮುತ್ತಾತನಿಗೆ ಇಡ್ತಕ್ಕಂಥದ್ದು. ಇದನ್ನ ಇಟ್ಟು ನಮಸ್ಕರಿಸಿ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ, ಓಂ ಸರ್ವಪಿತೃ ಶಾಂತಿ ಕುರುಕುರು ಸ್ವಾಹ, ಅಷ್ಟೇ. ಓಂ ಸರ್ವಪಿತೃ ಶಾಂತಿ ಕುರುಕುರು ಸ್ವಾಹ ಅಂತ ಒಂದು 108 ಸತಿ ಪಠನೆ ಮಾಡಿ ಅದಾದ ನಂತರ ತರ್ಪಣವನ್ನು ಬಿಡ್ತಕ್ಕಂಥದ್ದು. ತರ್ಪಣ ಅಂದ್ರೆ ನೀರು, ಅವ್ರಿಗೆ ನೀರು ಆಹಾರ, ಊಟ ಆದ್ಮೇಲೆ ಆಹಾರ ನೀರು ಅಂತಾರ, ನೀರು ಬಿಡ್ತಕ್ಕಂಥದ್ದು. ಆ ನೀರಿಗೆ ಒಂದು ಸ್ವಲ್ಪ ಕರಿ ಎಳ್ಳು ಹಾಕಿ ಸ್ವಲ್ಪ ತೀರ್ಥದ ರೂಪದಲ್ಲಿ ಹಾಕಿ ಅವ್ರಿಗೆ ಈ ರೀತಿ ಲೆಫ್ಟ್ ಅಲ್ಲಿ ಬಿಡ್ತಕ್ಕಂಥದ್ದು ಒಂದು ಆಚಾರ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಆಚಾರ ವಿಚಾರ ಒಂದು ಸೈಂಟಿಫಿಕ್ ಆಗಿದೆ, ಸಮಯದ ಅಭಾವದಿಂದ ಅದನ್ನ ಹೇಳಕ್ ಸ್ವಲ್ಪ ಕಷ್ಟ ಆಗ್ತದೆ. ಇದೊಂದು ಎರಡು ಸಿಂಪಲ್ ಆಗಿ ಮಾಡಿ ಅಲ್ಲಿ ಇಟ್ಟಿರ್ತಕ್ಕಂಥ ಅನ್ನವನ್ನು ಯಾವ್ದಾದ್ರು ಕಾಗೆಗೆ ತಿನ್ಸಿದ್ರೆ ವಿಶೇಷವಾಗಿ ತುಂಬಾ ಶ್ರೇಯಸ್ಕರ ಆಗುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಇವತ್ತಿನ ದಿವಸ, ಇವತ್ತು ಅಥವಾ ನಾಳೆ ಟೈಮ್ ಆಗೋಗಿದ್ರೆ ಇವತ್ತು ನಾಳೆ, ನಾಳೆನ ವಿಚಾರದಲ್ಲಿ ಏನಂತಂದ್ರೆ, ಯಾರಾದ್ರು ಬಡವರಿಗೆ ಯಾವ್ದಾರು ಒಂದು ಬೇಳೆ ಅಥವಾ ಒಂದು ಯಾವ್ದಾರು ಕಾಳಿನ ದಾನ ಮಾಡಿದ್ರೆ ಈ ಪಿತೃಗಳಿಗೆ ಬಹಳ ಖುಷಿ ಆಗುತ್ತೆ, ಬಹಳ ಶಾಂತಿ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಹೇಳಿದ್ದೀನಿ, ಮಾಡ್ಕೊಳ್ಳಿ, ಸರ್ವೇ ಜನ ಸುಖಿನೋ ಭವನೋ ಅಂತ ಹೇಳಿ ಈ ಮುಖೇನ ಹೇಳಕ್ ಇಷ್ಟಪಡ್ತೀನಿ. ಓಕೆ ಗುರುಜಿ, ಇನ್ನ ಕಣಿತ ಎಲ್ಲ ಒಂದ್ ಕಡೆ ಪಿತೃಪಕ್ಷ ಅಂತ ಹೇಳಿದಾಗ ಕೆಲವರು ಹೇಳ್ತಿರ್ತಾರೆ, ಈಗ ನೀವು ಹೇಳಿದ್ರೆ ಏನಂದ್ರೆ ನಾವು ಏನ ಒಂದ್ ಪಿಂಡ ಅಂತ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಕೆಲವರು ಹೇಳ್ತಿರ್ತಾರೆ ಹೊಸ ಬಟ್ಟೆನೆ ಇಡ್ಬೇಕಾಗತ್ತೆ, ಎಲ್ಲ ಅವ್ರಿಗೆ ಏನೇನು ಇಷ್ಟ ಆಗತ್ತೆ ಅದೆಲ್ಲ ಅಡ್ಗೆ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ, ಇದು ಮಾಡಬಹುದಾ ಗುರುಜಿ ಇದ್ರ ಜೊತೆಗೆ? ಇವಾಗ ಏನು ಪಿತೃಪಕ್ಷದಲ್ಲಿ ಅನ್ನ ಏನ್ ಹಿಡ್ತೀವಲ್ಲ ಅದ್ರ ಜೊತೆಗೆ ಏನ್ ಮಾಡಿರ್ತಾರೆ, ಯಾರು ತೀರೋಗಿರ್ತಾರೆ ಅವ್ರ ಫೋಟೋ ಇಟ್ಟಾಗ ಹೊಸ ಬಟ್ಟೆ ಮತ್ತೆ ಅವ್ರಿಗೆ ಏನೇನು ಇಷ್ಟ ಎಲ್ಲ ಅಡ್ಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಖಂಡಿತ ನೋಡಿ, ಅವರ ಯಥೇಚ್ಛವಾಗಿ ನಾನು ಹೇಳ್ತಾ ಇರೋದು ಬಹಳ ಸಿಂಪಲ್. ಇಲ್ಲಿವರೆಗೂ ನಾವು ಮಾಲೆ ಅಮಾವಾಸ್ಯೆ ಮಾಡೇ ಇಲ್ಲ, ಪಿತೃದ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಗೆ, ತಾತ ಯಾರು ಅಂತ ಗೊತ್ತಿಲ್ಲ, ಮುತ್ತಾತ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾವು ಏನು ಮಾಡೇ ಇಲ್ಲ ಅಂತ ಹೇಳಿದಾಗ ಅಂತವ್ರಿಗೆ ಬಹಳ ಸಿಂಪಲ್ ಆಗಿರುತ್ತೆ. ನಾರ್ಮಲ್ ಆಗಿ ಮಾಡ್ತಾ ಇರ್ತಕ್ಕಂಥವ್ರು ಇದನ್ನ ಪದ್ಧತಿಯಾಗಿ ಮಾಡ್ಕೊಂಡ್ ಬರ್ತಕ್ಕಂಥವ್ರು ಅನೇಕ ಪದ್ಧತಿಗಳಿದೆ. ಮೊಟ್ಟ ಮೊದಲು ಏನಂತಂದ್ರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥ ವಸ್ತುಗಳನ್ನೆಲ್ಲ ಅವ್ರಿಗೆ ಇಟ್ಟು ತೃಪ್ತಿ ಮಾಡ್ತಕ್ಕಂಥದ್ದು. ಯಾವುದೇ ಮಾಡಿದ್ರು ಕೂಡ ನಾನು ಅವಾಗಲೇ ಹೇಳಿದಂಗೆ ಇವರು ಕುತ್ಕೊಂಡು ಮಾಡ್ತಕ್ಕಂಥವ್ರು ದಕ್ಷಿಣಾಭಿಮುಖವಾಗಿ ಮಾಡಬೇಕು. ದಕ್ಷಿಣಾಭಿಮುಖವಾಗಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ಒಂದು ವೈಬ್ರೇಷನ್ಸ್ ಉಂಟಾಗುತ್ತೆ, ಮತ್ತೆ ಅವರ ಆಶೀರ್ವಾದನೂ ಹೆಚ್ಚಾಗಿರುತ್ತೆ. ಇದನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಈಸಿ ಆಗುತ್ತೆ. ನೀವು ಹೇಳ್ದಂಗೆ ಅವ್ರು ಇಷ್ಟವಾಗಿರ್ತಕ್ಕಂಥದ್ದೆಲ್ಲ ಇಡ್ತಕ್ಕಂಥದ್ದು. ಅಂದ್ರೆ ಯಾರೋ ಒಬ್ಬ ಮನುಷ್ಯ ಸಾಯಕ್ಕಿಂತ ಮುಂಚೆ ಕೆಲವೇ ವಸ್ತುಗಳೆಲ್ಲ ಇಷ್ಟ ಆಗಿರುತ್ತೆ, ಆ ವಸ್ತುಗಳೆಲ್ಲ ಇಡ್ತಾರೆ. ಈಗ ನೀವು ಇದನ್ನ ನೋಡ್ಬೋದು, ಈ ನಮ್ಮ ಈಜಿಪ್ಟ್ ಅಲ್ಲಿ ಮಮ್ಮೀಸ್ ಎಲ್ಲ ಇರುತ್ತೆ. ಅಲ್ಲಿ ಏನು ಅಂದ್ರೆ ಅವ್ರು ಯಾರಾದ್ರೂ ಒಬ್ರು ತೀರೋದ್ರೆ ಅವ್ರಿಗೆ ಇಷ್ಟವಾಗಿರತಕ್ಕಂತ ವಸ್ತುನೆಲ್ಲ ಅವ್ರಿಗೆ ಇಟ್ಟು ಅದನ್ನ ಕಾಫಿನ್ ತರ ಮಮ್ಮೀಸ್ ತರ ಎಲ್ಲ ಸುತ್ತಾ ಇದ್ರು. ಅಂದ್ರೆ ಅವ್ರಿಗೆ ಏನ್ ಇಷ್ಟನೋ ಅವರ ಜೊತೆ ತಗೊಂಡೋಗ್ಲಿ, ಮುಂದಿನ ಜನ್ಮದಲ್ಲಿ ಅದು ಉಪಯೋಗಕ್ಕೆ ಬರಲಿ ಅಂತ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಭಾರತದಲ್ಲಿ ಏನು ಅಂತಂದ್ರೆ ಅನ್ನವೇ ಪ್ರಧಾನವಾಗಿರ್ತಕ್ಕಂಥದ್ದು, ಅನ್ನ ಪ್ರಧಾನ, ನಮ್ದೆಲ್ಲ ಅನ್ನ ಪ್ರಧಾನ. ಊಟ ತಿಂದ್ರೆ ಅದರಲ್ಲಿಷ್ಟೇ ಇರತಕ್ಕಂಥ ತೃಪ್ತಿ, ಎಷ್ಟೇ ಕಷ್ಟ ಇರಲಿ ಊಟ ತಿಂದ್ರೆ ವಿಶೇಷವಾಗಿ ನಮಗೆ ಲಾಭ ಆಗುತ್ತೆ. ಸೊ ಇಂತಹ ವಿಚಾರಗಳನ್ನ ನಾವು ನೋಡ್ಕೊಂಡು ಹೋದಾಗ ಒಂದು ಪಾಯಿಂಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈ ಅನ್ನದಾನ ಮಾಡೋದು ಮಹಾದಾನ.
ಸೊ ಇವತ್ತಿನ ದಿವಸ ಮತ್ತೆ ನಾಳೆ ದಿವಸ ಅನ್ನದಾನ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ, ಒಂದು ಪಿತೃಗಳ ಒಂದು ಆಶೀರ್ವಾದ ಮತ್ತೆ ಭಗವಂತನ ಕೃಪೆ ಎಲ್ಲಾನು ಸೇರಿರುತ್ತೆ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿದೆ, ನಾಲ್ಕೇ ದಿನದಲ್ಲಿ ನಕ್ಷತ್ರ ನಾಡಿನ ಹೇಳ್ಕೊಡ್ತಾರೆ ಗುರುಜಿಯವರು. ಸಾಕಷ್ಟು ದಿನ ನಾವು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀವಿ, ನೀವು ನಿಮ್ಮ ಜೀವನನ ರೂಪಿಸ್ಕೋಬೇಕು ಅಂದ್ರೆ ಖಂಡಿತ ಕ್ಲಾಸ್ಗೆ ಭೇಟಿ ಆಗ್ಬೇಕಾಗತ್ತೆ ಅಂತ. ಇನ್ನು ವಿಟಿಗಳಲ್ಲಿ ಅಭಿಪ್ರಾಯ ಕೂಡ ಕೇಳಿರ್ತೀರಾ, ನಿಮಗೂ ಕೂಡ ಕ್ಯೂರಿಯಾಸಿಟಿ ಆಗಿರುತ್ತೆ, ನಿಮಗೆ ನಿಯರ್ ಬೈ ಆಗುವಂತಹ ಊರುಗಳಿಗೆ ವಿಸಿಟ್ ಮಾಡಿ ನಕ್ಷತ್ರ ನಾಡಿನ ಕಲೀರಿ ಅಂತ ಹೇಳ್ತೀನಿ. ಇನ್ನೊಂದು ಏನಂದ್ರೆ, 1 hour 2 hour ಜರ್ನಿ ತರ ಏನಾದ್ರು ಇದ್ರೆ ನಕ್ಷತ್ರ ನಾಡಿ ಕ್ಲಾಸಸ್ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಈ ಸತಿ ಯಾವ ಯಾವ ಪ್ಲೇಸ್ ಗೆ ಬರ್ತಾ ಇದಾರೆ ಗುರುಜಿ ಮತ್ತೆ ಬರುವಂತಹ ಪ್ಲಾನ್ ಇಲ್ಲ ಅಂತ ಹೇಳ್ತಾ ಇದ್ರು. ಇನ್ನು October 7 ನಮ್ಮ ಬೆಂಗಳೂರಲ್ಲಿ ಕ್ಲಾಸಸ್ ಇದೆ, ಇನ್ನು October 21-22 ಉಡುಪಿಯಲ್ಲಿ ಕ್ಲಾಸಸ್ ಇದೆ, November 4-5 ತುಮಕೂರಲ್ಲಿ ಕ್ಲಾಸಸ್ ಇದೆ, ಹಾಗೆ November 18-19 ರಾಯಚೂರಲ್ಲಿ ಕ್ಲಾಸಸ್ ಇದೆ, ಮತ್ತೊಮ್ಮೆ December 2-3 ಹುಬ್ಳಿಯಲ್ಲಿ ಬರ್ತಿದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.